ತೀರ್ಸ್ಕೊಳಕ್ಕೆ ನನಗೆ ಅಡ್ಡಿ ಆಗಿದ್ದೆ ಇವಳು. ಸುಮ್ಮನೆ ಬಿಡ್ಬೇಕಾ? ಇಷ್ಟೆಲ್ಲ ಆದ್ರೂ ಬದಲಾಗಿಲ್ಲ ಅಂದ್ರೆ ನಿನ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅನುಷ್ಕಾ. ಲೇ ಗಡ್ಡ, ಈ ಅನುಷ್ಕಾ ಯಾವತ್ತು ಬದ್ಲಾಗಲ್ಲ ಕಣೋ. ನಿಮ್ಮಮ್ಮನಂತ ಪರಮ ಶತ್ರು ಮುಂದೆ ಕೈ ಮುಗ್ದು ಕ್ಷಮೆ ಕೇಳಿ ಪ್ರಾಣ ಭಿಕ್ಷೆ ತಗೊಂಡು ಜೀವನ ಮಾಡ್ತಾಳೆ ಅನ್ಸುತ್ತಾ? ಸಮಯಕ್ಕೆ ತಕ್ಕಂತೆ ನುಸುಳ್ಕೊಂಡು ಹೋಗೋದು ಜಾಣತನ. ನಾನು ಅದನ್ನೇ ಮಾಡಿದ್ದು. ಆದ್ರೆ ನನ್ನನ್ನ ಆಚೆ ಹಾಕುವಾಗ ಈ ಕೆಲ್ಸದವ್ರ ಕೈಯಿಂದ ನನ್ ಕೂತ್ಗೆ ಕೈ ಹಾಕ್ತದಲ್ಲ, ಅದನ್ನ ನಾನು ಸಹಿಸ್ಕೊಳಕಾಗ್ಲಿಲ್ಲ. ಅದಕ್ಕೆ ಇವಳನ್ನ ಎತ್ತಾಕೊಂಡು ಬಂದೆ. ನಿನ್ನ ದ್ವೇಷ ನಿನ್ನನ್ನು ಸುಡುತ್ತೆ ಅನುಷ್ಕಾ. ಲೇ, ನನ್ನ ದ್ವೇಷನೇ ನನ್ನ ಐಡೆಂಟಿಟಿ ಕಣೋ. ಎಲ್ರು ಮುಂದೆ ನನ್ನ ಮರ್ಯಾದೆನ ಮೂರ್ ಕಾಸಿಗೆ ಹರಾಜ ಹಾಕಲ್ಲ ಈ ಕೆಲ್ಸಗಳು. ಇವಳು ಸುಮ್ಮನೆ ಬಿಡ್ಬೇಕಾ? ಚಾನ್ಸ್ ಇಲ್ಲ. ಇವತ್ ನಿಮ್ಮಿಬ್ರು ಮುಂದೆನೆ ಇವಳನ್ನ ಚುಚ್ಚಿ ಚುಚ್ಚಿ ಸಾಯಿಸ್ತೀನಿ. ಏನೇ ಏನೇ ನನ್ ದಾರಿಲಿ ಅಡ್ಡ ಬಂದು ಕ್ಷಣ ಕ್ಷಣಕ್ಕೂ ನನ್ ನೋವು ಕೊಟ್ಟಿಯಲ್ಲ, ಇವತ್ ನಿನ್ ಸಾವು ನನ್ ಕೈಯಲ್ಲೇ ಕಣೆ. ಅನುಷ್ಕಾ ಪ್ಲೀಸ್ ನಿಲ್ಸು. ನೋಡು, ನಿನಗೆ ದ್ವೇಷ ಇರೋದು ನಮ್ ಫ್ಯಾಮಿಲಿ ಮೇಲೆ ತಾನೆ. ಪಾಪ ಪಾರ್ವತಿ ನಮಗ್ ಕೆಡ್ತಾದಾಗ ನಮ್ ಜೊತೆ ನಿಂತಿದ್ಲು ಅಷ್ಟೇ, ಇದ್ರಲ್ಲಿ ಅವಳ್ದೇನ್ ತಪ್ಪಿದೆ ಹೇಳು? ದಯವಿಟ್ಟು ಅವಳಿಗೇನು ಮಾಡ್ಬೇಡ ನೋಡು. ಬೇಕಾದ್ರೆ ನಿನ್ನೆ ರಿಜೆಕ್ಟ್ ಮಾಡಿದ್ ನಾನಲ್ವಾ, ನನ್ನ ಸಹಿಸು. ಆದ್ರೆ ಪ್ಲೀಸ್ ಪಾರ್ವತಿನ ಬಿಟ್ಬಿಡು. ಬೇಡ ಬ್ರೋ, ನೀ ನನ್ನ ದೂರ ಆದ್ರೆ ನಾನಂಗ್ ಗೊತ್ತಿರ್ಲಿ. ಅನುಷ್ಕಾ ನೋಡು, ನಿನಗೆ ಬ್ರೋ ಮೇಲೆ ಎಷ್ಟು ದ್ವೇಷ ಇದೆಯೋ ನನ್ನ ಮೇಲೆ ಅಷ್ಟೇ ಇದೆ ತಾನೆ. ಕೊಲ್ಲೋದಾದ್ರೆ ನನ್ನೇ ಕೊಂದ್ಬಿಡು. ನೋಡು ಅನುಷ್ಕಾ, ಬೇಕಾದ್ರೆ ನಮ್ಮಿಬ್ರು ಸಾಯಿಸ್ಬಿಡು. ದಯವಿಟ್ಟು ಪಾರ್ವತಿನ ಬಿಟ್ಬಿಡು. ಇಲ್ಲ ಯಜಮಾನ್ರೆ, ನನಗೋಸ್ಕರ ನೀವು, ನಿಮಗೋಸ್ಕರ ಚಿಕ್ಕ ಯಜಮಾನ್ರೆ ಸಾಯ್ತೀನಿ ಅನ್ನೋದು ತಪ್ಪಿನ ನಿರ್ಧಾರ. ಯಾವುದೇ ಕಾರಣಕ್ಕೂ ಇಂಥ ತಪ್ಪಿನ ನಿರ್ಧಾರ ಮಾಡಬೇಡಿ. ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ವಂಶ ಇದು, ಇಂಥ ವಂಶಕ್ಕೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ ಯಜಮಾನ್ರೆ. ನಾನು ಸತ್ರೆ ನನ್ನಂತ ಸಾವಿರಾರು ಜನ ಹುಡ್ತಾರೆ, ಆದ್ರೆ ನಿಮ್ಗೇನಾದ್ರೂ ಆದ್ರೆ ನಿಮ್ಮ ನಂಬ್ಕೊಂಡಿರೋ ಎಷ್ಟೋ ಜನ ಬೀದಿಗೆ ಬರ್ತಾರೆ. ಅಖಿಲಮ್ಮ ನಿಮ್ಗಳ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾರೆ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಜೀವಂತವಾಗಿರ್ತಾರ. ನಾನ್ ಸತ್ರೆ ನಮ್ಮ ಅಪ್ಪನ್ನ ನನ್ನ ತಮ್ಮನ್ನ ನೀವ್ಗಳು ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಇಲ್ಲಿಂದ ಹೊರಟು ಬಿಡಿ. ಅನುಷ್ಕಾ, ಅವ್ರಿಗಿಂತ ನಿನಗೆ ಹೆಚ್ಚಿಗೆ ನೋವು ಕೊಟ್ಟೋಳ್ ನಾನು, ನಿನಗೆ ಅವಮಾನ ಮಾಡ್ದೋಳ್ ನಾನು. ಅಷ್ಟೇ ಯಾಕೆ ಅರಸನ್ ಕೋಟೆ ಮೇಲೆ ನಿನಗೆ ಸೇಡಿದೆ ಅಂತ ನಿರೂಪಿಸ್ತೋಳೆ ನಾನು. ಕೊಲ್ಲ ಹಾಗಿದ್ರೆ ನನ್ನ ಕೊಲ್ಲು, ದಯವಿಟ್ಟು ಅವ್ರನ್ನೇನು ಮಾಡ್ಬಿಡ. ನಿನ್ ಕೈ ಮುಗಿದ್ ಬೇಡ್ಕೋತೀನಿ ಅನುಷ್ಕಾ. ಇಲ್ಲ ಪಾರ್ವತಿ, ನಮ್ಗಿಷ್ಟೆಲ್ಲ ಸಹಾಯ ಮಾಡಿರೋ ನೀನು ನನ್ನ ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋದ್ರೆ ಆ ದೇವ್ರು ನಮ್ಮನ್ನ ಮೆಚ್ಚಲ್ಲ. ನಾವ್ ಹಾಗ ಮಾಡಿದ್ರೆ ನಮಗ್ ನಾವ್ ಮಾಡ್ಕೊಂಡು ಮೋಸ ಆಗುತ್ತೆ. ನಿನಗೆ ದ್ವೇಷ ಇರೋದು ನಮ್ ಕುಟುಂಬದ ಮೇಲೆ ತಾನೆ, ಬೇಕಾದ್ರೆ ನನ್ನ ಸಾಯಿಸು. ಪಾರ್ವತಿನ ಬಿಟ್ಬಿಡು ಪ್ಲೀಸ್ ಅನುಷ್ಕಾ, ಬೇಕಾದ್ರೆ ನನ್ನ ಕೊಂದ್ಬಿಡು. ಆದ್ರೆ ಬ್ರೋ ಪಾರ್ವತಿಗೆ ಏನು ಮಾಡ್ಬೇಡ ಪ್ಲೀಸ್ ಅನುಷ್ಕಾ, ನಿನ್ ಕೈ ಮುಗಿತೀನಿ ಅನುಷ್ಕಾ ಪ್ಲೀಸ್. ವಾಟ್ ಅ ಜೋಡಿ, ಏನ್ ಕಾಂಬಿನೇಷನ್, ಒಬ್ರಿಗೋಸ್ಕರ ಒಬ್ರು ಪ್ರಾಣ ತ್ಯಾಗ ಮಾಡಕ್ ರೆಡಿ ಆಗ್ಬಿಟ್ಟಿದೀರಾ, ಮೆಚ್ಚಲೇಬೇಕು ಕಣ್ರು. ನೋಡಿದ್ರ ಕೊನೆಗೂ ನೀವಿಬ್ರೆ ನನ್ ಕಾಲ್ ಕೆಳಗ್ ಬೀಳೋ ಹಾಗಾಯ್ತು. ಇದನ್ನೇ ಕಣ್ರು ಟೈಮ್ ಅನ್ನೋದು, ಸಿಕ್ಕಿರೋ ಇಂತ ಗೋಲ್ಡನ್ ಆಪರ್ಚುನಿಟಿನ ಯಾರಾದ್ರೂ ಬಿಡ್ತಾರ? ಇವಳೊಬ್ಳನ್ನೇ ಅಲ್ಲ, ನಿಮ್ಮಿಬ್ರು ಸೇರ್ಸಿ ಬಲಿ ತಗೋತೀನಿ. ಆದ್ರೆ ಮೊದಲನೇ ಸರ್ದಿ ಈ ಪಾರ್ವತಿದು.
ನಾವು ಯಾರನ್ನಾದರೂ ತುಂಬಾ ನಂಬಿದ್ದಾಗ ಅವರಿಂದನೇ ಮೋಸ ಆದ್ರೆ ಆಗೋ ಆಘಾತ ಇದೆಯಲ್ಲ, ಬರಸಿಡಲು ಬಡ್ದಾಗೆ ಅದರಿಂದ ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ತುಂಬಾ ಸಮಯ ಬೇಕಾಗುತ್ತೆ ರಘು. ನಿಜ, ಆದರೆ ಅವಳಿಂದ ಹೀಗೆಲ್ಲ ಆಗತ್ತೆ ಅಂತ ನಾವ್ ಯಾರಾದ್ರೂ ಅನ್ಕೊಂಡಿದ್ವಾ? ಇಲ್ಲ ತಾನೆ, ಹೇಗೋ ಬಚಾವಾದ್ವಿ ಅಂತ ಸಮಾಧಾನ ಪಟ್ಕೋಬೇಕಷ್ಟೆ. ಆದ್ರೆ ನನ್ನ ಮನಸ್ಸನ್ನ ಕಾಡ್ತಾ ಇರೋದು ಮುಂದೆ ಏನು ಅಂತ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಆ ಅರುಂಧತಿಯ ನಡೆ ಏನು ಅಂತ. ಅವಳು ಸುಮ್ಮನೆ ಕೈ ಕಟ್ಕೊಂಡು ಕೂತಿರೋಳಲ್ಲ, ಮೊದಲೇ ಅವಳಿಗೆ ನಮ್ಮ ಕುಟುಂಬದ ಮೇಲೆ ದ್ವೇಷ ಇದೆ. ಈಗ ಮಗಳನ್ನ ಬೇರೆ ಕಳ್ಕೊಂಡಿದ್ದಾಳೆ, ಇನ್ನು ಹೆಚ್ಚಿನ ದ್ವೇಷದಿಂದ ವರ್ತಿಸ್ತಾಳೆ. ಮುಂದೆ ನಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಅಂತ ತುಂಬಾ ಆತಂಕ ಆಗ್ತಿದೆ. ಹಾ, ಈ ವಿಷಯದಲ್ಲಿ ಅವ್ರಿಗೂ ಹುಷಾರಾಗಿರಕ್ಕೆ ಹೇಳೋಣ. ಹಾಗೆ ನೀನ್ ಕೂಡ ಧೈರ್ಯವಾಗಿದ್ದು ಮೊದ್ಲಿಂತರ ನೀನು ನಗ್ನಗ್ತಾ ಇದ್ರೆ ನನಗೂ ಖುಷಿ ಆಗುತ್ತಲ್ವಾ? ನಿಮ್ಗಷ್ಟೇ ಅಲ್ಲಪ್ಪ, ಅಮ್ಮ ನಗ್ನಗ್ತಾ ಇದ್ರೆ ನನಗೂ ಖುಷಿ ಆಗುತ್ತೆ. ಅವ್ರು ಮೊದ್ಲಿಂತರ ಗತ್ತಲ್ಲಿರೋದನ್ನ ನೋಡ್ಬೇಕು ಅಂತ ನಮಗೂ ಆಸೆ ಇದೆ ಡ್ಯಾಡ್. ಅತ್ತೆ, ನೀವು ನನ್ನ ಮಗಳೇ ಅಂತ ಬಾಯಿ ತುಂಬಾ ಕರೀಲಿ ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ನೀವೊಬ್ರು ನಗ್ತಿದ್ರೆ ಇಡೀ ಅರಸನ್ ಕೋಟೆಗೆ ಕಳೆ ಅಮ್ಮ. ಹೌದಮ್ಮ, ಒಂದೇ ಒಂದ್ಸತಿ ಪ್ಲೀಸ್ ನಗಿ. ಪ್ಲೀಸ್ ಮಾಮ್, ಪ್ಲೀಸ್ ಪ್ಲೀಸ್ ಅತ್ತೆ, ಅಮ್ಮ ಒಂದ್ಸಲ ನಗಿಮ್ಮ. ಪ್ಲೀಸ್ ನಗಿಮ್ಮ, ಪ್ಲೀಸ್ ಮಾಮ್. ಅಖಿಲ, ಮಕ್ಕಳು ಇಷ್ಟೊಂದು ಕೇಳ್ಕೊತಿದ್ದಾರೆ, ಪ್ಲೀಸ್ ಒಂದ್ಸಲ ನಗ್ಬಿಡು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಅಮ್ಮ, ಇದೇ ಖುಷಿಗೆ ಈ ಕೇಕ್ ಕಟ್ ಮಾಡಿ. ಕೇಕು ಈಗ ಯಾಕಪ್ಪ? ಸುಮ್ನೆ ಅಮ್ಮ, ಕಾರಣ ಇದ್ದೇ ಸಂಭ್ರಮ ಆಚರಿಸ್ಬೇಕು ಅಂತ ಏನಿಲ್ವಲ್ಲ, ಎಲ್ಲರಲ್ಲೂ ಒಂದು ಒಗ್ಗಟ್ಟು ಕಾಣಿಸ್ಲಿ, ಎಲ್ರು ಮುಖದಲ್ಲಿ ನಗು ಬರ್ಲಿ ಅಂತ ಒಂದು ಚಿಕ್ಕ ಸೆಲೆಬ್ರೇಷನ್ ಅಷ್ಟೇ. ಆಗ್ಲಪ್ಪ, ನಿಮಗೆಲ್ಲ ಖುಷಿ ಆಗುತ್ತೆ ಅನ್ನೋದಾದ್ರೆ ನಾನ್ ಯಾಕೆ ಬೇಡ ಅನ್ಲಿ. ಆದ್ರೆ ಇವತ್ತಿನ ದಿನ ಈ ಕೇಕ್ ನ ಕಟ್ ಮಾಡೋ ವ್ಯಕ್ತಿ ಬದಲಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಾವೆಲ್ಲ ಕ್ಷೇಮವಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಪಾರ್ವತಿ. ಅವಳಿಂದಾಗಷ್ಟೇ ನಾವೆಲ್ಲ ಇವತ್ತು ಕ್ಷೇಮವಾಗಿದ್ದೀವಿ. ಆದ್ರಿಂದ ಇವತ್ತು ಪಾರ್ವತಿನೇ ಕೇಕ್ ಕಟ್ ಮಾಡಬೇಕು. ಅಮ್ಮ ಪಾರ್ವತಿ, ಅಮ್ಮ ನೀವು ಇವತ್ತು ನಿನ್ನ ದಿನ, ಕಟ್ ಮಾಡಮ್ಮ.
ಏನದು? ಅವರು ನಿಮ್ನ ಮೀಟ್ ಮಾಡೋದಕ್ಕೆ ಮನೆಗೆ ಬರ್ತಾರಂತೆ. ಮನೆಗ? ಯಾಕೆ? ಅದು ಆಫೀಸ್ ನಲ್ಲಿ ಪ್ರಾಡಕ್ಟ್ಸ್ ಪ್ರಾಜೆಕ್ಟ್ಗಳು ಮಾತ್ರ ಹುಟ್ಕೊಳ್ಳುತ್ತೆ, ಆದ್ರೆ ಮನೆಯಲ್ಲಿ ಭಾವನೆಗಳ ಜೊತೆ ಯೋಚನೆಗಳು ಹುಟ್ಟುತ್ತೆ ಅಂತಂದ್ರು. ಅದಕ್ಕೆ ಮನೆಗೆ ಬಂದು ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದಾರೆ ಮೇಡಮ್. ನೀವು ಪರ್ಮಿಷನ್ ಕೊಟ್ರೆ ಅವ್ರಿಗೆ ಓಕೆ ಅಂತ ಹೇಳ್ತೀನಿ. ಯಾರೋ ತುಂಬಾ ಎಮೋಷನಲ್ ವ್ಯಕ್ತಿ ಅನ್ಸುತ್ತೆ ಅಲ್ವಾ? ಹೌದಮ್ಮ, ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಸರಿ ಸತೀಶ್ ಅವ್ರೆ, ಅವರನ್ನ ಮನೆಗೆ ಬರಕ್ ಹೇಳಿ. ಓಕೆ ಮೇಡಮ್, ಈಗಲೇ ಬರ್ತೀವಿ. ಅದೇ ಈ ಕ್ಯೂಟ್ ಅಂಡ್ ಕ್ಲಿಯರ್ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಹೆಸರೇನು? ಅನನ್ಯ. ಹಾ ಸತೀಶ್, ಅವ್ರು ಹೊರಟ್ರಾ? ಗುಡ್ ಗುಡ್, ಬರ್ಲಿ ಬರ್ಲಿ, ಅಮ್ಮನೂ ಮನೆಯಲ್ಲೇ ಇದ್ದಾರೆ. ಓಕೆ ಓಕೆ. ಏಯ್, ನೀವು ಹೇಳಿದ ತಕ್ಷಣ ಕರೆಕ್ಟ್ ಆಗಲ್ಲ ರೀ, ನಡೀರಿ ಹೊರಗಡೆ. ಏನದು ಗಲಾಟೆ ಅಲ್ಲಿ? ರೇ, ಏನು ಅಂತ ಹೇಳ್ತೇವೆ, ಮೊದ್ಲೇ ಕೆಳಗಡೆ ಬಂದ್ರೆ. ರೀ ಬಂದ್ರೆ ಕೆಳಗೆ, ನಿಮ್ಮ ಹತ್ರ ಮಾತಾಡ್ಬೇಕು ನಾವು. ನಮ್ಗೆ ಅನ್ಯಾಯ ಆಗಿದೆ, ಬನ್ನಿ ಕೆಳಗೆ. ಬರ್ಲಿ ಇವತ್ತು, ನಮಗ್ ನ್ಯಾಯ ಸಿಗೋ ತನಕ ಯಾರು ಹೋಗೋದ್ ಬೇಡ ಇಲ್ಲಿಂದ. ಹಾ, ಏನನ್ಕೊಂಬಿಟ್ಟಿದ್ದಾರೆ ಇವರು? ಯಾರು ನೀವೆಲ್ಲ? ಯಾಕೆ ಹೀಗ್ ಗಲಾಟೆ ಮಾಡ್ತಿದ್ದೀರಿ? ಇವಳು ನನ್ ಮಗಳು. ಅಪ್ಪನ್ ಕಳ್ಕೊಂಡಿರೋ ಇವಳಿಗೆ ಕೂಲಿ ನಾಲಿ ಮಾಡಿ ಮದ್ವೆ ಗೊತ್ ಮಾಡ್ದೆ. ಮುಂದಿನ ವಾರನೇ ಎಂಗೇಜ್ಮೆಂಟ್ ಇತ್ತು. ಬೆಳಗ್ಗೆ ಎದ್ ನೋಡಿದ್ರೆ ಅಷ್ಟು ಚೆನ್ನಾಗಿರೋ ಮುಖ ವಿಕಾರವಾಗಿತ್ತು. ಏನ್ ಕಾರಣ ಅಂತ ಕೇಳಿದ್ದಕ್ಕೆ ಗೊತ್ತಾಯ್ತು, ನಿಮ್ ಕಂಪ್ನಿಯಲ್ಲಿ ತಯಾರ್ ಮಾಡೋ ಕ್ರೀಮ್ ನ ಹಚ್ಕೊಂಡಿದ್ದಕ್ಕೆ ಅಂತ. ನನ್ ಮಗಳಿಗೆ ಅನ್ಯಾಯ ಆಗಿದೆ. ಏನು, ನಮ್ ಕಂಪ್ನಿ ಕ್ರೀಮ್ ಹಚ್ಕೊಂಡು ಮುಖ ಹಾಳಾಗಿದ್ಯಾ? ಹೌದು ಸರ್, ಬೇಕಾದ್ರೆ ನೀವೇ ನೋಡಿ. ಏನಮ್ಮ ಹೇಳ್ತಾ ಇದೀಯ? ನಮ್ ಕಂಪನಿ ಕ್ರೀಮ್ ಯೂಸ್ ಮಾಡಿದ್ದಕ್ಕೆ ನಿನ್ ಮುಖ ಹೀಗಾಯ್ತಾ? ಅದು ಹರ್ಬಲ್ ಕ್ರೀಮ್, ಇದುವರೆಗೂ ಯಾರು ಕಂಪ್ಲೇಂಟ್ ಮಾಡಿಲ್ಲ, ಅಂತದ್ರಲ್ಲಿ ನೀನ್ ಕಂಪ್ಲೇಂಟ್ ಮಾಡ್ತಿದ್ಯಲ್ಲ. ನಾವ್ಯಾಕೊಮ್ಮೆ ಸುಳ್ಳು ಹೇಳ್ತೇವೆ, ನಮ್ ಹುಡುಗಿಗಾಗಿರೋ ಅನ್ಯಾಯ ನಾವು ಹೇಳಕ್ ಬಂದಿವ ಅಷ್ಟೇ. ನೋಡಿ, ನಿಮ್ ಮಗಳು ಯಾವ ಕ್ರೀಮ್ ಹಚ್ಕೊಂಡು ಈ ರೀತಿ ಮಾಡ್ಕೊಂಡಿದಾರೋ ನಮಗ್ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ನಮ್ ಕಂಪ್ನಿ ಕ್ರೀಮ್ ನೇ ಉಪಯೋಗಿಸ್ತಿರೋದು. ನಮ್ಗೆ ಯಾರಿಗೂ ಹೀಗಾಗಿಲ್ಲ, ನಿಮಗ್ ಮಾತ್ರ ಹೀಗಾಗಕ್ ಹೇಗ್ ಸಾಧ್ಯ? ಅಂದ್ರೆ ನಾವು ಸುಳ್ಳು ಹೇಳ್ತೀವಿ ಅಂದ್ರೆ? ಕಳ್ಳ ಯಾವತ್ತು ತನ್ನ ತಪ್ಪುನ ತಪ್ಪು ಅಂತ ಒಪ್ಕೊಳ್ಳಲ್ಲ. ದುಡ್ಡಿನ ದುರಾಸೆಗೆ ನಮ್ಮಂತ ಬಡವರಿಗೆ ಮೋಸ ಮಾಡ್ತಿರಲ್ಲ. ದೇವ್ರು ಯಾವತ್ತು ನಿಮಗೆ ಒಳ್ಳೇದು ಮಾಡಲ್ಲ. ನಿಮ್ಮಿಂದಾಗಿ ನಮ್ಮ ಮಗಳು ಮದ್ವೆ ನಿಂತೋಯ್ತು. ಹುಡುಗನ್ ಕಡೆಯವರು ಈ ರೀತಿ ಆಗಿದ್ಯಲ್ಲ ಮುಖ ಅಂತ ಮದ್ವೆ ಬೇಡ ಅಂತೇಳಿ ಕೈ ತೊಳ್ಕೊಂಡ್ರು. ನನ್ ಮಗಳು ಗತಿ ಏನಿವಾಗ? ಅಕ್ಕ, ಇವ್ರಿಗೆ ಸುಮ್ನೆ ಬಿಟ್ರೆ ತಪ್ಪು ಮಾಡ್ತಾನೆ ಇರ್ತಾರೆ. ಇವ್ರಿಗೆ ಸರಿಯಾದ ಬುದ್ಧಿ ಕಲ್ಸಿದ್ರೆ ನಮ್ ನೋವು ಏನು ಅಂತ ಗೊತ್ತಾಗುತ್ತೆ. ಏನ್ರಿ ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀವ ಇವಾಗ ಗೊತ್ತಾಗುತ್ತೆ. Thank you.
ನಮ್ ಹುಡುಗಿ ಮುಖ ಹಾಳು ಮಾಡಿದ್ರಲ್ವಾ, ಈ ಆಸಿಡ್ ನ ಇವಮ್ಮನ ಮುಖದ ಮೇಲೆ ಹಾಕಿದ್ರೆ ನಮ್ ನೋವೇನು ಅಂತ ಗೊತ್ತಾಗುತ್ತೆ. ಬಾಮ್ಮ ಒಳಗಡೆ ನಿನ್ನೆ ನಮ್ಮ ಮ್ಯಾನೇಜರ್ ನಿನ್ನ ಬಗ್ಗೆ ಹೇಳಿದಾಗ ನನಗೆ ತುಂಬಾ ಒಳ್ಳೆ ಇಂಪ್ರೆಷನ್ ಬಂತು. ಈಗ ಅದು ಇದ್ದಿದ್ದು ಹೆಚ್ಚಾಯ್ತು. ನಿನ್ನಲ್ಲಿರೋ ಒಳ್ಳೆ ಗುಣಗಳೇ ನೀನು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ನೋ ಮ್ಯಾಮ್, ನಾನಿನ್ನು ಇವಾಗ ಬೆಳಿತಿರೋಳು. ನಾನು ಇಲ್ಲಿವರೆಗೂ ಏನೇ ಸಾಧನೆ ಮಾಡಿದ್ರು ಅದಕ್ಕೆ ನೀವೇ ಸ್ಫೂರ್ತಿ. ನಾರ್ತ್ ಇಂಡಿಯಾದಲ್ಲಿ ನಮ್ಮ ಕಂಪನಿಯ ಹೆಡ್ ಆಫೀಸ್ ಇದೆ. ಆ ಕಂಪನಿ ಮಾರ್ಕೆಟಿಂಗ್ ಹೆಡ್ ಆಗಿ ಲಾಸ್ಟ್ 1 ಇಯರ್ ಇಂದ ನಾನು ನಿಮ್ಮ ಕಂಪನಿ ಫೇಸ್ ಕ್ರೀಮ್ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ. ಇನ್ಫ್ಯಾಕ್ಟ್ ನಾನು ಯೂಸ್ ಮಾಡ್ತಿರೋದು ಕೂಡ ಅದೇ ನಿಮ್ಮ ಕಣ್ಣಿನ ಲೋಗೋ ಇರೋ ಕ್ರೀಮೆ. ಆದ್ರೆ ಆ ಕ್ರೀಮ್ ನಾರ್ತ್ ಸೈಡ್ ಅಲ್ಲಿ ಎಲ್ಲೂ ಸಿಗಲ್ಲ, ಅದಕ್ಕೆ ಅಲ್ಲಿಗೆ ಫ್ರಾಂಚೈಸಿ ಸಿಗ್ಬೋದಾ ಅಂತ ಅಪ್ರೋಚ್ ಮಾಡಿದ್ರು. ನೀನು ನನ್ನನ್ನು ಪರ್ಸನಲಿ ಮೀಟ್ ಮಾಡಬೇಕು ಅಂತ ಹೇಳಿದ್ದನ್ನ ಕೇಳಿ ನನಗೆ ತುಂಬಾ ಖುಷಿಯಾಗಿತ್ತು, ಸಂತೋಷನೂ ಆಗಿತ್ತು. ಐ ವಾಸ್ ಕ್ವೈಟ್ ಕ್ಯೂರಿಯಸ್ ಆಲ್ಸೋ. ಆದರೆ ಇವತ್ತಿನ ಘಟನೆ ನಡೆದ ಮೇಲೆ ನೀನೇನಾದರೂ ನಿನ್ನ ನಿರ್ಧಾರನ ಬದಲಾಯಿಸ್ತೀಯೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಖಂಡಿತ ಇಲ್ಲ ಮ್ಯಾಮ್, ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೋದ್ರಿಂದ ಹಿಂದೆ ಸರಿಯಲ್ಲ. ಬಟ್ ಈಗ ನೀವು ನನ್ನ ಒಪಿನಿಯನ್ಗೆ ಎಸ್ ಅಂತ ಹೇಳಬೇಕು ಅಷ್ಟೆ. ನಿನ್ನಲ್ಲಿರೋ ಕಾನ್ಫಿಡೆನ್ಸ್ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿನ್ನಲ್ಲಿರೋಂಥ ಧೈರ್ಯ ನೋಡ್ತಾ ಇದ್ರೆ ನೀನು ಇನ್ನೂ ಬೆಳೆದು ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ ಅಪಾಯಿಂಟ್ಮೆಂಟ್ಗೋಸ್ಕರ ಎಷ್ಟು ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. ಅಂಥದ್ರಲ್ಲಿ ನಾನು ಅಪ್ರೋಚ್ ಮಾಡಿದ ತಕ್ಷಣ ನೀವು ನಂಗೆ ಅಪಾಯಿಂಟ್ಮೆಂಟ್ ಕೊಟ್ರಲ್ಲ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇಟ್ಸ್ ಮೈ ಪ್ಲೇಜರ್. ತಗೊಂಬ. ನೀವು ಪಾರ್ವತಿ ಅವರಲ್ವಾ? ನೀವು ಆದಿತ್ಯ ಹಬಲ್ ಗ್ರೂಪ್ ಆಫ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ತಾನೆ? ಈ ಕಂಪನಿ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಗೊತ್ತಾಯ್ತು. ಬಟ್ ನೀವು ಈ ಮನೇಲಿ ಈ ಕೆಲಸ ನನ್ನ ಕಂಪನಿ ಜಾಹೀರಾತಲ್ಲಿ ಕಾಣಿಸ್ಕೊಂಡಿದ್ದು ಈ ಮನೆಯವ್ರು ಇಷ್ಟಪಟ್ಟಿದ್ದಕ್ಕೆ, ಆದ್ರೆ ಈ ಕೆಲಸ ಮಾಡ್ತಿರೋದು ನಾನು ಇಷ್ಟಪಟ್ಟು. ಗುಡ್, ವೆರಿ ಇಂಟ್ರೆಸ್ಟಿಂಗ್.
ಸಾರಿ ಬೈ ಮಿಸ್ಟೇಕ್ ಚೆಲ್ಲೋಯ್ತು. ಅಯ್ಯೋ ಇದಕ್ಕೆಲ್ಲ ಯಾಕಮ್ಮ ಸಾರಿ ಹೇಳ್ತಿದೀಯಾ? ಹೋಗಿ ವಾಶ್ ಮಾಡ್ಕೊಂಡು ಬಾ. ಪಾರ್ವತಿ ಕರ್ಕೊಂಡು ಹೋಗಮ್ಮ. ಸರಿ ಅಮ್ಮ ಬನ್ನಿ. ಬ್ರೋ ಯಾಕೆ ಇಲ್ಲಿ ಕೂತಿದ್ಯಾ? ಬಾ ಊಟಕ್ಕೆ. ಬೇಡ ಪ್ರೀತು, ನನ್ಗೆ ಹಸಿವಿಲ್ಲ, ನೀವು ಮಾಡಿ. ಬ್ರೋ ಯಾಕೆ ಬೇಜಾರಲ್ಲಿದ್ಯಾ? ಇವತ್ತು ಅನನ್ಯ ಜೊತೆ ಮಾಡಿಟ್ಟಿಲೋ ನನಗ್ಯಾಕೋ ಇಷ್ಟ ಆಗ್ತಾ ಇಲ್ಲ ಪ್ರೀತು. ಈ ಆ್ಯಡು ಆಡಿಷನ್ಸು ಇದ್ಯಾವುದ್ರಲ್ಲೂ ನನಗೆ ಇಂಟ್ರೆಸ್ಟೇ ಇಲ್ಲ. ಅಪ್ಪ ಅಮ್ಮ ತಪ್ಪು ತಿಳ್ಕೋಬಾರ್ದು ಅಂತ ಸುಮ್ಮನೆ ತಲೆ ಆಡಿಸ್ತೇ ಅಷ್ಟೆ. ಅಲ್ಲ ಬ್ರೋ, ಅನನ್ಯವರು ಇದನ್ನೆಲ್ಲ ಅರೇಂಜ್ ಮಾಡಿಸ್ತಿರೋದ್ರಿಂದ ನಮ್ಗಿನ ಲಾಸ್ ಇಲ್ವಲ್ಲ, ನೀನ್ಯಾಕೆ ಬೇಜಾರಾಗಿದ್ಯಾ? ನನ್ನ ಕಣ್ಣಿನ ಹುಡುಗಿ ಇದಾರೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇರ್ಬೇಕಾದ್ರೆ ಅವರಿಂದ ಲೆಟರ್ ಲೆಟರ್ ಲೆಟರ್. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ನ ಮೀಟ್ ಮಾಡೋ ಟೈಮ್ ಹೇಳ್ತೀನಿ ಅಂತಾನು ಹೇಳಿದ್ರು. ಆಮೇಲೆ ನೋಡಿದ್ರೆ ಮತ್ತೇನೆ ಇಲ್ಲ. ಯಾಕೆ ರಿಪ್ಲೈ ಮಾಡಲಿಲ್ಲ, ಅವ್ರಿಗೆ ಏನಾದ್ರು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಈ ಗೊಂದಲದಲ್ಲಿರ್ಬೇಕಾದ್ರೆ ಈ ಆಡಿಷನ್ ಎಲ್ಲ ಬೇಕಾ ಪ್ರೀತು? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಯಾಕೆ ಅನ್ಕೋಬಾರ್ದು ಭಾವ? ಅನನ್ಯ ಅವರು ಅಡ್ವರ್ಟೈಸ್ ಮಾಡೋ ಕಣ್ಣಿನ ಲೋಗೋಗೆ ಹೋಲೋ ಮುಖ ನಿಜವಾದ ಕಣ್ಣಿನ ಹುಡುಗಿದೆ ಯಾಕಾಗಿರ್ಬಾರ್ದು? ಅಂದ್ರೆ ಒಂದ್ ವೇಳೆ ಆ ಕಣ್ಣಿನ ಹುಡುಗಿಗೆ ಈ ವಿಚಾರ ಗೊತ್ತಾಗಿ ಅವರೇ ಅಲ್ಲಿಗೆ ಬಂದ್ರೆ ಏನ್ ಹೇಳ್ತಿದ್ಯಾ ಮಾತಾಡಿ? ಹೌದು ಬ್ರೋ, ನಿಮ್ ಹುಡುಗಿ ಸಖತ್ ಬುದ್ಧಿವಂತ ಇದ್ದಾರೆ, ನಿನ್ ಸುತ್ತಮುತ್ತ ಏನೇನ್ ನಡೀತಿರುತ್ತೆ ಅಂತ ಗಮನಿಸ್ತಾ ಇರ್ತಾರೆ. ಈ ಆಡಿಷನ್ ಉದ್ದೇಶ ಅವ್ರು ತಿಳ್ಕೊಂಡಿರ್ತಾರೆ, ಹಾಗಾಗಿ ಆ ಜಾಗಕ್ಕೆ ಬಂದೇ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಭಾವ, ನೀವು ಹೀಗ್ಯಾಕೆ ಯೋಚನೆ ಮಾಡಬಾರ್ದು? ಅವ್ರನ್ನ ನಿಮ್ ಮುಂದೆ ಕಳ್ಸೋದಿಕ್ಕೆ ಅಂತಾನೆ ಆ ದೇವ್ರೇ ಅನನ್ಯ ಅವ್ರ ಮೂಲಕ ಈ ಅವಕಾಶನ ಕಲ್ಪಿಸಿರ್ಬೋದಲ್ವಾ? ಹಾಗಂತೀರಾ? ಹಾಗಾದ್ರೆ ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನಿಮ್ಗಿದ್ಯಾ? ಖಂಡಿತ ಭಾವ, ಹೇಗೋ ಅನುಷ್ಕಾ ನಿಮ್ ಲೈಫ್ ಇಂದ ಹೋಗಾಯ್ತು. ಅನನ್ಯ ಅವ್ರ ಮೂಲಕ ಸಿಗ್ತಿರೋ ಈ ಅವಕಾಶ ನಿಮ್ಗೆ ಒಳ್ಳೆ ಸೂಚನೆ ಅನ್ಸುತ್ತೆ. ಹೌದು ಬ್ರೋ, ನಿನ್ ಕಣ್ಣಿನ ಹುಡುಗಿ ನಾಳೆ ಖಂಡಿತ ನಿನ್ ಕಣ್ಣಿನ ಮುಂದೆ ಬರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಪಾರ್ವತಿ, ಹೂನ ಯಾವತ್ತು ನೀನ್ ನನ್ನ ರೂಮಲ್ಲಿ ಇಡ್ತಾ ಇದ್ದೆ, ಇವತ್ತೇನು ನನ್ನ ಕೈಗೆ ಕೊಡ್ತಾ ಇದೀಯಾ? ನೀವ್ ಅನ್ಕೊಂಡು ಹೋಗ್ತಿರೋ ಕೆಲಸ ನಿಮ್ ಕೈಗೂಡ್ಲಿ ಅಂತ. ಥ್ಯಾಂಕ್ಸ್ ಪಾರ್ವತಿ. ಅಮ್ಮ ನನಗೋಸ್ಕರ ಅಂತ ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡ್ಬಂದ್ರು. ನೀನು ಅಮ್ಮ ಹೆಚ್ಚು ಕಮ್ಮಿ ಒಂದೇ ತರ ವಿಶ್ ಮಾಡಿದ್ರಿ. ಹಾಗಾದ್ರೆ ನಾನ್ ಅನ್ಕೊಂಡಿರೋ ಕೆಲಸ ಸರಿ ಪಾರ್ವತಿ, ಪ್ರೀತು ಕಾಯ್ತಾ ಇದ್ದಾನೆ, ನನಗೆ ಸಂಜೆ ಸಿಗ್ತೀನಿ. ಎಲ್ಲ ರೆಡಿ ಆಗಿದೆಯಲ್ಲ? ಹಾ ರೆಡಿ ಇದೆ, ಬನ್ನಿ. ವೆರಿ ಗುಡ್ ಅನನ್ಯ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬ್ರೋ ನಾನು ಹೋಗಿ ರೆಡಿ ಆಗಿ ಬರ್ಲಾ? ಸರಿ ಪ್ರೀತ್. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ, ಇನ್ನು ಸ್ವಲ್ಪ ತಲೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನೋ ಇಶ್ಯೂ. ಓಕೆ ಸರ್.
ಅವ್ರನ್ನ ಕಳ್ಸೋದಕ್ಕೆ ಅಂತಾನೆ ಆ ದೇವ್ರೆ ಅನನ್ಯ ಅವ್ರ ಮೂಲಕ ಈ ಅವಕಾಶನ ಕಲ್ಪಿಸಿರ್ಬೋದಲ್ವಾ.